ಬಂದು ನಾನು ಇವತ್ತು ಡಿಸಿಲ್ಗಾಗ್ಬಿಡ್ತೀನಿ. ರಾಜಣ್ಣ ರಾಯಲ್ ಟೆಸ್ಟ್ ಇದೆ ರಾಜಣ್ಣ, ಅದಕ್ಕೆ ರಾಯಲ್ ಟೆಸ್ಟ್ ಇದೆ. ಒಂದು ಮೆಟ್ರಿಕ್ ಟನ್ ಎಷ್ಟು ಇದೆ ಸರ್? ಪೆಟ್ರೋಲಿಗೆ ನೀವು 60 ರೂಪಾಯಿ ರಾಯಿತಿ ತೊಳ್ಕೊಡಿ ಅಂತಾರ, ಅದೇನ್ ನಮ್ಮ ಪ್ರಯೋಜನ ಇದೆ? ಎಲ್ಲ ದಾಖಲೆ ಇಲ್ವಾ ಎಷ್ಟು ನೀವಲ್ಲ ನೋಡ್ರಿ ನೋಡ್ರಿ ಈಗ ನೋಡ್ರಿ ನೀವ್ ಮಾಡಿರ್ತೀರಲ್ಲ ಯಾರ್ಯಾರು ಏನಾರು ವಸೂಲಿ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಸಣ್ಣ ಪುಟ್ಟ ಅವಕಾಶ ಕೊಡ್ಬೇಕ್ರಿ ನೋಡ್ರಿ. ಆಯ್ತು ನೀವೇ ಈಗ ನೀವೇ ಪೊಲೀಸ್ ರಾಜ್ಯ ಮಾಡಿದ್ರೆ ನಾವೇ ತಿರ್ಬೇಕ್ರಿ ಮಾಡ್ಕೊಳ್ರಿ ನೋಡೋಣ. ಆಯ್ತ್ರಿ ಒಂದ್ ನಿಮಿಷ ನಾವು ಬೀದಿಗೆ ಇದ್ದೀವಿ, ನೀವು ಪೊಲೀಸ್ ಇಲಾಖೆ ಬರೀ ನೋಡಿ ಎಷ್ಟು ಜನ ಬರ್ತೀವಿ. ನಾನೇ ಒಳಗಿದ್ದೆ ಕೇಸ್ ಹಾಕ್ತಾರೆ ಅದ್ಬಿಟ್ಟು ಏನ್ ಮಾಡ್ಕಾದ್ರಿ ನೀವ್ ಕೇಸ್ ಬಿಟ್ಟು ಏನಾದ ಕಾಲ ನಾನು ಎಷ್ಟೋರಿಗೆ ಬಹಳ ಅತಿಯಾಗಿದ್ದೀನಿ. ನಾನು ಸಹಿಸಲ್ಲ, ನಾನು ಯಾರಿಗೂ ಇರೋದಿಲ್ಲ. ಅದೇ ನಾನು ಹಿಂದೆ ಗುರು ಇದಕ್ಕೆ ಹೋಗಿದ್ದೆ, ಅಲ್ಲಿ ಏನು ಯಾರು ಸಣ್ಣ ಪುಟ್ಟ ಇಟ್ಟಿಂಗ್ ನೋಡಿದ್ರು ನಾನು ಇದ್ದಿಲ್ಲ. ಅವ್ರು ಸೀಟ್ ಮಾಡಿದ್ರು ನಾನು ಇದ್ದದ್ದು ಒಂದ್ ಗಾಡಿ ಸೀಟ್ ಮಾಡಕ್ ಬಿಡ್ತಿರ್ಲಿಲ್ಲ. ನಾನು ಹೇಳ್ತೀನಿ ಜನರಿಗೆ, ನಾನು ಎಲ್ಲ ನಾನು ಜನ ಕರೆ ಕೊಟ್ಟರೆ ನಿಮ್ಮಲ್ಲಿ ಒಬ್ಬ ಪೊಲೀಸ್ನ ಒಳಗಡೆ ತಿಳ್ಕೊಬೋದು. ನಮ್ಮ ಸಹಕಾರ ನೋಡ್ರಿ, ನಮ್ಮ ಸಹಕಾರ ನೀವೇನು ಮಾಡಕ್ಕಲ್ಲ, ನಮ್ಮ ಸಹಕಾರ ನೀವೇನು ಮಾಡಕ್ಕಲ್ಲ. ಇರುತ್ತೀ ಎಲ್ಲರೂ ಸತ್ಯರಿಸಿದ್ರೆ ಕಾನೂನು ಪ್ರಕಾರ ಕಸ ಮಾಡಕ್ಕಲ್ಲ. ಮಾನವೀಯತೆ ಇರುತ್ತೆ, ಮಾನವೀಯತೆ ಕಸ ಮಾಡ್ರಿ. ಮೊನ್ನೆ ಏನ್ ಮಾಡಿದಾರ ಬೈಕ್ ಅಂತ ನನಗೆ 8000 ರೂಪಾಯಿ 20 ಪೊಲೀಸ್ ಕೇಸ್ ಬಂದು 8000 ರೂಪಾಯಿ ಸಣ್ಣ ಪುಟ್ಟ ಇರ್ತಾವ ಲೋಕದೋಷ ಇಲ್ಲ ಅಂತಲ್ಲ. 100% ಯಾವ ಸರಿ ಇರಲ್ಲ, ನಾನು ಹೇಳ್ತಿಲ್ಲ 100% ಯಾರು ಸರಿ ಇರಲ್ಲ. ನಾನು ಹೋರಾಟ ಮಾಡಿ ಸಾಕಷ್ಟು ಮಾಡಿದೀನಿ, ಬೇರೆ ಕಾರಣಕ್ಕೆ ಸುಮ್ಮನೆ ನಾನು ಬೇರೆ ಬೇರೆ ಕಾರಣ ಸುಮ್ಮನೆ ಎತ್ತಿನ ಗಾಡಿನ ಸೀಜ್ ಮಾಡಿ ನಮ್ದು ಇದ್ರಲ್ಲಿ ಕೂಡ ಇದು ಮಾಡಿಲ್ಲ. ಎತ್ತಿನ ಗಾಡಿ ಕೂಡ ಒಯ್ಬೇಕು ಅಂತ ಯಾವ್ದು ಇದ್ರಲ್ಲಿ ಇಲ್ಲ. ಏನಾದ್ರೂ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ ನಾವು. ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷವಾಗಿ ನಿಮ್ ದಾವಣಗೆರೆ ಅವ್ರು ಹೇಳ್ತಕ್ಕಂಥದ್ದು ನಾನು ಗಮನಿಸಿದೆ. ಅಲ್ಲಿ ಎಲ್ಲೋ ಕೆಲವೊಂದು ಕಡೆ ಬಡ್ಡಿ ಇರೋದ್ರೆ ನಮ್ಗೇನಿಲ್ಲ ಸರ್, ಅವ್ರು ಪಾಪ ಅವರು ಬಡವರು ನಿಜವರು ಅವ್ರು ಒಯ್ತಾ ಇದ್ದಾರ ಮನೆಗೆ ಗುಡಿಗೆ ಬೇರೆ ಬೇರೆ ಕೆಲಸ ಏಕೆ ಮಾಡೋದು ಕೇಸ್ ಅಂತ ಬಿಟ್ಟು ಅವ್ರಿಗೆ ಮತ್ತೆ ಮನೆಯೆಲ್ಲ ಫೈನ್ ಹಾಕ್ತೀವಿ ಏನೇನ ಮಾಡ್ತೀವಿ ಬೈಕ್ದಾಗ ಒಂದು ಸಂಘಿಸ್ತೀವಿ ಅಂತ ಬೈಕ್.